ಬೆಂಗಳೂರಲ್ಲಿ ಮಳೆ ಅವಾಂತರ, ಕಾಂಗ್ರೆಸ್ಗೆ ಅಸ್ತ್ರ. ಮಳೆ ಬರುವವರೆಗೆ ಬಿಜೆಪಿ ಯಾವ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ವಿರುದ್ಧ. ಬೆಂಗಳೂರಲ್ಲಿ ಆಗಿರುವಂತಹ ಮಳೆ ಅವಾಂತರ, ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ಮಳೆ ಬರುವವರೆಗೂ ಕೂಡ ಬಿಜೆಪಿ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ವಾಹನಗಳು ಹಾಳಾಗಿ ಹೋಗಿದ್ದಾವೆ, ಇದಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಬೇಜವಾಬ್ದಾರಿ, ಭ್ರಷ್ಟಾಚಾರದಿಂದ ಈ ಸ್ಥಿತಿ ಬಂದಿದೆ. ಕೆಲವರು ಹೋಟೆಲ್ನಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಅನೇಕ ಪ್ರದೇಶಗಳಲ್ಲಿ ನೀರು ಮನೆಗಳು ನುಗ್ಗಿಬಿಟ್ಟಿದೆ, ಜನರು ಯಾರು ಕೂಡ ವಾಸ ಮಾಡ್ತಾ ಇಲ್ಲ. ಬಹಳ ಶ್ರೀಮಂತರಿರ್ತಕ್ಕಂಥ, ಸೆಲೆಬ್ರಿಟೀಸ್ ಇರ್ತಕ್ಕಂಥ ಏರಿಯಾ ಯಮಲೂರು. ಆ ಏರಿಯಾದಲ್ಲಿ ಒಬ್ಬರು ಕೂಡ ವಾಸ ಮಾಡ್ತಾ ಇಲ್ಲ. ನೀರು ನಿನ್ನೆ 4 ಅಡಿ 5 ಅಡಿ 6 ಅಡಿವರೆಗೂ ಇತ್ತು. ಸೋಮವಾರ ಮಂಗಳವಾರ ವಿಪರೀತ ಮಳೆಯಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಸುಮಾರು 10-12 ಅಡಿ ನೀರು ರಸ್ತೆಯಲ್ಲಿತ್ತು. ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಬೆಂಗಳೂರು ನಗರದಲ್ಲಿ ಆಗಿರತಕ್ಕಂಥ ಅನಾಹುತಕ್ಕೆ ಹಿಂದಿನ ಸರ್ಕಾರ ಕಾರಣ ಅಂತ ಹೇಳ್ತಾರೆ. ಇವತ್ತು ಯಾರೋ MP ಇದಾರಲ್ಲ, ಆ ಸೂರ್ಯನು ಕೂಡ ಹೇಳಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.